ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮ್ಮ ಹೆಸರು ಎಮ್ ಡಿ ಫಾರೂಕ್, ಬೈಲ್ನಾರಸಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು. ಟಿಪ್ಪು ಸುಲ್ತಾನ್ ಬಗ್ಗೆ ಏನು ಹೇಳ್ತೀರಿ ನೀವೆಲ್ಲ? ಟಿಪ್ಪು ಸುಲ್ತಾನ್ ಬಗ್ಗೆ ಇವರು ಶಾನ ಕಷ್ಟ ಬಿದ್ದು ನಮ್ಮ ಕರ್ನಾಟಕ ಒಳಗೆ ಕರ್ನಾಟಕಾಗ ಬ್ರಿಟಿಷ್ ಅವ್ರಿಗೆ ಓಡಾಡಿಸಿ ಕಷ್ಟ ಬಿದ್ದು ಕರ್ನಾಟಕದ್ದು ಹೆಸರು ನೆಲೆಸಿದ್ದಾರೆ. ಎಲ್ಲ ಪ್ರಾಣ ಕೊಟ್ಟು ಇದು ಹರಿಸಿದ್ದಾರೆ. ಅದಕ್ಕೆ ಅವರು ಇದು ನಮ್ಮ ಹೆಸರು ಮುಜೀರ್ ಅಹಮದ್, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕ್ರಿಯಾ ಸಮಿತಿ ಹೊಸಕೋಟೆ ತಾಲೂಕು ಅಧ್ಯಕ್ಷರು. ನಾನು ಏನು ಮಾತಾಡ್ತಾ ಇದ್ದೀನಿ ಅಂದರೆ ಟಿಪ್ಪು ಜಯಂತಿ. ಈ ಟಿಪ್ಪು ಜಯಂತಿ ಅನ್ನೋದು ಏನಂದರೆ, ನಮ್ಮ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಸೇರಿ ಒಗ್ಗಟ್ಟಾಗಿ ಮಾಡೋಣ ಅಂತ ಒಂದು ಪ್ಲ್ಯಾನಿಂಗ್ ಮಾಡಿ ಇದು ಮಾಡ್ತಾ ಇದ್ದೀವಿ. ಬಟ್ ಏನಂದರೆ, ನಮ್ಮ ಮಾನವ ಹಕ್ಕುಗಳ ಕ್ರಿಯಾ ಸಮಿತಿ ಅಧ್ಯಕ್ಷರು ಎಂ ರಾಜಣ್ಣ ಪೂರ್ತಿ ಕರ್ನಾಟಕದಲ್ಲಿ ಹೋಗಿ ಸಹಾಯ ಮಾಡ್ತಾವ್ರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ನಾನು ಸೇರಿ ಮಾಡ್ತಾ ಇದ್ದೀವಿ. ಬೈಲ್ನಾರಸಪುರ ಅವ್ರಿಗೆ ಸಪೋರ್ಟ್ ಇದೆ, ಆಮೇಲೆ ಟಿಪ್ಪು ಕಮಿಟಿ ಸಪೋರ್ಟ್ ಇದೆ, ಆಮೇಲೆ ಕಾಂಗ್ರೆಸ್ BJP ಅದು ಪಾಲಿಟಿಕ್ಸೇ ಇಲ್ಲ, ಇದರಲ್ಲಿ ಪಾಲಿಟಿಕ್ಸೇ ಇಲ್ಲ. ಯಾಕೆಂದರೆ ಊರಬ್ಬ ದೇವರಬ್ಬ, ಇದು ಎಲ್ಲ ಸೇರಿ ಮಾಡ್ತಾ ಇದ್ದೀವಿ. ಟಿಪ್ಪು ಬಗ್ಗೆ ಒಂದೆರಡು ಮಾತಾಡಿ. ಟಿಪ್ಪು ಬಗ್ಗೆ ಅಂದರೆ ಸರ್, ಇದು ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೆ ಗೊತ್ತಿದೆ ಟಿಪ್ಪು ಯಾರಂತ ಹೇಳಿ. ಇದರಲ್ಲಿ ನಮ್ಮಿಂದ ಪ್ರೀತಿ ಕನ್ನಡ ಜನನೂ ಇಕ್ಕವ್ರೆ. ಯಾಕೆಂದರೆ ಹುಟ್ಟಿರೋದು ಇಲ್ಲಿ. ಎಲ್ಲ ಹಬ್ಬ ಅಂದರೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಮಾಡ್ಬೋದು. ಯಾಕೆಂದರೆ ಇಲ್ಲಿ ಹುಟ್ಟಿರೋದು ನೀನು, ನಾವು ಎಲ್ಲ ಸೇರಿ. ಹಲೋ, ಮಾತಾಡಿ. ನಮ್ಮ ಟಿಪ್ಪು ಸುಲ್ತಾನ್ ಅವರು ನಮ್ಮ ಭಾರತ ದೇಶಕ್ಕೋಸ್ಕರ, ನಮ್ಮ ಕರ್ನಾಟಕಕ್ಕೋಸ್ಕರ ಎಷ್ಟೋ ರಾಜತಂತ್ರರು ಆಡಳಿತ ಮಾಡಿ ಹೋದರು. ಅವರು ಕೂಡ ರಾಜತಂತ್ರ ಅಂತ ಒಂದು ಹೆಸರಿಕೊಳ್ಳೋಕ್ಕೆ ಅವರು ಯಾವುದೋ ಒಂದು ಕೆಲಸ ಮಾಡಿಲ್ಲ. ನಮ್ಮ ಭಾರತಕ್ಕೋಸ್ಕರಾಗಿ ಅವರು ಎಷ್ಟೋ ಬ್ರಿಟಿಷರನ್ನು ಓಡಿಸಿದ್ರು, 3 ಯುದ್ಧಗಳನ್ನು ಮಾಡಿದ್ರು ಮೈಸೂರಾಗ. ಶ್ರೀರಂಗಪಟ್ಟಣದಲ್ಲಿ ಅವರು ಸಮಾಧಿ ಕೂಡ ಇಕ್ಕವ್ರೆ. ಬ್ರಿಟಿಷರು ಓಡಿಸಿ ನಮ್ಮ ಭಾರತವನ್ನು ಉಳಿಸ್ಬೇಕು, ಸ್ವತಂತ್ರವನ್ನು ತರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಭಾರತಕ್ಕೋಸ್ಕರ ಅವ್ರ ಮಕ್ಕಳನ್ನು ಕೂಡ ಅರ್ಪಣೆ ಮಾಡಿಬಿಟ್ರು, ತಗೊಂಡೋಗಿ. ಅವ್ರು ಏನು ಮಾಡಿದ್ರು ಕೂಡ ಅವರು ಇವಾಗ ಏನು ಹೇಳ್ತಾರೆ ಜನರು, ಅವ್ರು ಕೆಟ್ಟವರು, ಅವರು ಹುಟ್ಟಿದ ಹಬ್ಬ ಕೂಡ ಮಾಡಕ್ಕೆ ಕೊಡಬಾರ್ದು ಅಂತ ಹೇಳ್ತಾರೆ. ಏನೈತೆ ಪ್ರಯೋಜನ? ಅವ್ರು ಹುಟ್ಟು ಹಬ್ಬ ಮಾಡಿದರೆ ಏನು ಗಲಾಟೆಗಳಾಗಲ್ಲ, ಏನೋ ನೆಮ್ಮದಿಯಿಂದ ನಾವೆಲ್ಲ ಸೇರಿ. ಏನೋ ಮುಸಲ್ಮಾನರು ಕೆಲವು ಜಯಂತಿಗಳು ಆಗ್ತವೆ, ಅವ್ರ ಜಯಂತಿಗೋಸ್ಕರ ನಾವು ಏನು ಹೇಳಲ್ಲ. ಅವರು ಮಾಡಲಿ, ನಾವು ಮಾಡ್ತೀರಿ. ನಾವು ಹುಟ್ಟು ಹಬ್ಬ ಟಿಪ್ಪು ಸುಲ್ತಾನ್ ಅವರ ಹುಟ್ಟು ಹಬ್ಬವನ್ನು ಮಾಡಬೇಕೆಂದು ನಾವು ಸರ್ಕಾರಕ್ಕೂ ಕೇಳ್ಕೊಳ್ತಾ ವಿನಂತಿಯನ್ನು ಮಾಡುತ್ತಾ ಇದ್ದೀರಿ. ಈಗ ಸರ್ಕಾರ ಒಪ್ಪಿ ಮಾಡ್ತಾ ಇದೆಯಲ್ಲ, ಈಗ ಸರ್ಕಾರ ಮಾಡ್ತಾ ಇದೆ ಸರ್. ಸರ್ಕಾರ ಮಾಡೋದ್ರಾಗ ನಾವು ನಮ್ಗೂ ಫ್ರೀಡಮ್ ಬೇಕಲ್ಲ ಮಾಡಕ್ಕೆ. ಪೊಲೀಸ್ ಅವರ ಬಗ್ಗೆ ನಾವು ಹೋಗಿ ವಿನಂತಿ ಮಾಡಿ ನಾವು ಫ್ರೀಡಮ್ ಆಗಿ ಅದರ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ನಾವು ಮಾಡ್ಬೇಕಾ, ನಮ್ಮೂರಾಗೂ ಮಾಡ್ಬೇಕಾ, ಬೈಲಾನಸಪುರಾಗೂ ಮಾಡ್ಬೇಕು, ಹೊಸಕೋಟೆ ತಾಲೂಕು ನಂದುಗುಡಿ ಹೋಬ್ಳಿ ಬೈಲಾನಸಪುರ ಗ್ರಾಮ ಪಂಚಾಯತ್ ಪೂರ್ತಿ ಕರ್ನಾಟಕನಲ್ಲಿನೂ ಮಾಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀರಿ. ಇದ್ರಾಗ ಹಿಂದೂ ಮುಸ್ಲಿಮ್ಸ್ ಇಸಾಯಿ ಕಾಂಗ್ರೆಸ್ BJP ಜನತಾದಳ ಅಂತ ಒಂದು ವಿಚಾರ ಇದ್ರಾಗ ಬರೋದಿಲ್ಲ. ಇದ್ರಾಗ ಬರೋದು ನಮ್ಮ ಟಿಪ್ಪು ಸುಲ್ತಾನ್, ಹಜರತ್ ಟಿಪ್ಪು ಸುಲ್ತಾನ್ ಅನ್ನೋರು ಬ್ರಿಟಿಷಕ್ಕೆ ನಮ್ಮ ಕರ್ನಾಟಕಕ್ಕೋಸ್ಕರ ನಮ್ಮ ಇಂಡಿಯಾಕ್ಕೋಸ್ಕರ ಹೋರಾಟವನ್ನು ಮಾಡಿದ್ದಾರೆ. ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಸವ್ರೆ. ಏನೋ ಟಿಪ್ಪು ಸುಲ್ತಾನ್ ನಮ್ಮ ಹೆಸರು ಯಾರಪ್ಪ ಶಾಂತ. ಏನಾಗಿದ್ರಿ? ನಾವು ಮಸೀದಿ ಕ್ಯಾಶಿಯರ್ ಆಗಿದ್ದೀರಿ, ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕ ಉಪಾಧ್ಯಕ್ಷರಾಗಿದ್ದೀರಿ, ಮೊನ್ನೆ ತಾನೇ ಹೌಸಿಂಗ್ ಕೋಪ್ ಬ್ಯಾಂಕ್ನ ನಿರ್ದೇಶಕರಾಗಿದ್ದೀರಿ. ಸುಲ್ತಾನ್ ಬಗ್ಗೆ ಒಂದೆರಡು ಮಾತಾಡ್ತೀರಾ?
ಟಿಪ್ಪು ಸುಲ್ತಾನ್ ಬಗ್ಗೆ ಚಿಕ್ಕ ಮಕ್ಕಳು ಕೇಳಿದ್ರು ಹೇಳ್ತಾರೆ. ಟಿಪ್ಪು ಒಂದು ಇತಿಹಾಸನೇ ಇದೆ, ಯಾಕಂದರೆ ಬ್ರಿಟಿಷ್ ವಿರುದ್ಧ ಹೋರಾಡಿದ್ದು ಮೊದಲನೇ ಸ್ವಾತಂತ್ರ್ಯ ಸೇನಾನಿ. ಬಾಲ್ಯ ತನ್ನ 14ನೇ ವರ್ಷದಿಂದನೇ ಆ ವ್ಯಕ್ತಿ ತನ್ನ ಜೀವನನ್ನೇ ಮುಡುಪಾಗಿಟ್ರು ಸೈನ್ಯಕ್ಕೋಸ್ಕರ, ದೇಶಕ್ಕೋಸ್ಕರ ಫಸ್ಟ್ ಆಪ್ಷನ್ ನಮ್ಮ ಕರ್ನಾಟಕಕ್ಕೋಸ್ಕರ. ಕರ್ನಾಟಕದ ಬಂದರೆ ಮೈಸೂರು ಪ್ರಾಂತ್ಯ. ಅವರ ಚರಿತ್ರೆ ನೋಡೋಕ್ಕೋದ್ರೆ ತುಂಬ ಇದೆ. ಅವ್ರ ಚರಿತ್ರೆಯನ್ನು ವಿವರಿಸೋಕ್ಕೆ ಎಲ್ಲರೂ ಗೊತ್ತಿರೋ ವಿಷಯ, ಈ ಅಲ್ಪ ಸ್ವಲ್ಪ ಈ BJP ಮತ್ತು RSS ಅವರ ಒಂದು ನೀಚ ಕೃತ್ಯದಿಂದ ಅವರ ಹೆಸರು ಹಾಳು ಮಾಡೋದು ಹೊರಟಿದ್ದಾರೆ. ಮಕ್ಕಳು ಕೇಳಿದ್ರು ಇವ್ರ ಚರಿತ್ರೆ ಒಂದು ಜಮ್ಮುದಿಂದ ಹೇಳ್ತಾರೆ. ಇರೋ ವೀರ ಸೇನಾನಿ ಅಂತ ಇವರು, ನಮ್ದ್ರಾಗ ಶಹೀದ್ ರಹಮತುಲ್ಲಾ ಅಂತಾರೆ. ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಂತ ಒಂದು ಸಮಾನತೆ, ದೇವರ ಸಮಾನತೆ ಇವರು. ಟಿಪ್ಪು ಸುಲ್ತಾನ್ ಅವರು ಈಗ 10ನೇ ತಾರೀಕು ಜಯಂತಿ ಉತ್ಸವ ಯಾವ ರೀತಿನ ಮಾಡ್ತೀರಿ ಹೊಸಕೋಟೆಯಲ್ಲಿ? 10ನೇ ತಾರೀಕು ಈ ಬಾರಿ ಸರಳ ಒಂದು ಆಚರಣೆ ಮಾಡಬೇಕಂತ ನಮ್ಮ ಶಾಸಕರು ಆದೇಶ ಪಟ್ಟವ್ರೆ. ಯಾಕೆಂದರೆ ನಮ್ಮ ತಾಲೂಕನ್ನು ಬರಪೀಡಿತ ಘೋಷಣೆ ಮಾಡಿದ್ದಾರೆ. ಆದ್ದರಿಂದ ನಾವು ಸರಳವಾಗಿ ಆಚರಣೆ ಮಾಡಬೇಕಂತ ತಾಲೂಕು ಸಭಾಂಗಣದಲ್ಲೇ ಒಂದು ಸರಳವಾಗಿ ಆಚರಣೆ ಮಾಡಬೇಕಂತ ಒಂದು ಆದೇಶ ಬಂದಿದೆ. ಅವರು ಒಂದು ಮುಂದಾಳತ್ವದಲ್ಲೇ ನಾವು ಈ ಆಚರಣೆಯನ್ನು ಸರಳವಾಗಿ ಆಚರಿಸ್ತೀವಿ. ಹಾಗೂ ಈ ಟಿಪ್ಪು ಜಯಂತಿಯನ್ನು ನಾವು ಎಲ್ಲರೂ ಸೇರಿ ಒಟ್ಟಾಗಿ ಆಚರಿಸೋಣ. ಈ ಗಲಾಟೆ ಅದು ಇದು ಮಾಡಿಕೊಂಡಿರೋ ನಾವು ಒಂದು ಶಿಸ್ತಿನ, ಅವರು ಒಬ್ಬ ಶಿಸ್ತಿನ ಸಿಪಾಯಿ ಆಗಿದ್ದು ನಾವು ಶಿಸ್ತಿನಿಂದನೇ ಆಚರಿಸೋಣ. ಹಾಗೂ ಸಮಸ್ತ ನಾಡಿನ ಜನರಿಗೆ ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿ, ಟಿಪ್ಪು ಜಯಂತಿ, ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು.